ಸ್ನೇಹಿತರೆ ಇವತ್ತು ನಮ್ಮ ಭಾರತೀಯ ಒಂದು ಆರ್ ಬಿ ಐ ಬ್ಯಾಂಕ್ ನಲ್ಲಿ ಖಾಲಿ ಹುದ್ದೆಗಳ ಬಗ್ಗೆ ಉಡುಗಲ್ಲಿ ಸಂಪೂರ್ಣ ತಿಳಿಸಿಕೊಡ್ತೇವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ನಮ್ಮ ಮಹಿಳೆಯರು ಕೂಡ ಅವಕಾಶ ಇರುತ್ತೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದು ಸಂಪೂರ್ಣ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ಸಿ ಎಷ್ಟೇ ಅಭ್ಯರ್ಥಿಗೆ ವಯಸ್ಸಿನಿಮಿ ಕೂಡ ಸರಿಲಿಕ್ಕೆ ಇರುತ್ತೆ ಹೌದು ಶಿಕ್ಷಕರೇ ಅದೇ ಸರಿಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದೂಡ ತಿಳಿಸ್ಕೊಡ್ತೀವಿ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಆಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸರಣಿ ಎಷ್ಟು ಇರುತ್ತೆ ಈ ಒಳಗೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ್ಯಾವ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಎಷ್ಟು ಪೋಸ್ಟ್ ಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಒಂದೊಂದಾಯ್ ತಿಳ್ಸಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೊರೆಗೆ ಆರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರ ಹೊಸ ನೇಮಕಾತಿ ಆಗಿರತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಆದಷ್ಟು ಇದು ಆರ್ ಬಿ ಐ ಬ್ಯಾಂಕ್ ನಿಂದ ಹೊಸ ನೇಮಕಾತಿ ಈ ಡಿಸ್ಪ್ಲೇ ಮುಂದೆ ವೆಬ್ಸೈಟ್ ಕಾಣಿಸ್ತಾ ಇದಿಲ್ಲ ಈ ವೆಬ್ಸೈಟ್ ಗೆ ಭೇಟಿ ನೀಡಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮೊದಲಿಗೆ ರಿಜಿಸ್ಟರ್ ಆಗ್ಬೇಕಾಗತ್ತೆ ರಿಜಿಸ್ಟರ್ ಅಂದ್ರೆ ಆದಷ್ಟು ಎಲ್ಲ ಒಂದು ನಿಮ್ಮ ಹೆಸರು ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ನಲ್ಲಿ ಯಾವ ಇದೆಲ್ಲ ಹೆಸರು ಅದನ್ನು ಟೈಪ್ ಮಾಡಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐ ಡಿಯಲ್ಲಿ ಹಾಗಿ ಮಾಡ್ಕೊಂಡು ಸಂಪೂರ್ಣ ಎಲ್ಲ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಬೇಕಾಗತ್ತೆ ಜೊತೆಗೆ ನಿಮ್ಮ ಸಿಗ್ನೇಚರ್ ಮತ್ತು ಮೊಬೈಲ್ ನಂಬರ್ ಟೈಪ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ನ ಎಲ್ಲ ಇದ್ದಂಥ ಒಂದು ಡೀಟೇಲ್ಸನ್ನು ಫಿಲಿಪ್ ಮಾಡಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆಗಳು ಎಲ್ಲ ಒಂದು ಫಿಲಿಪ್ ಮಾಡಿದ ತಕ್ಷಣ ಕೊನೆಯಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಕೊನೆಯಲ್ಲಿ ಪೇಮೆಂಟ್ ಕೇಳುತ್ತೆ ಅದನ್ನು ಪೇ ಮಾಡಿ ಒಂದು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಬಗ್ಗೆ ಏನಾದ್ರು ಕೂಡ ಡೋರ್ ಸಂಸ್ಥೆ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ಇಲ್ಲಿ ಖಾಲಿರೋ ಹುದ್ದೆ ಹೆಸರು ಒಂದೊಂದಾಗಿ ತಿಳಿಸ್ಕೊಡ್ತೇವೆ ಮಧ್ಯದಾಗಿ ಡೇಟಾ ವಿಜ್ಞಾನ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಮತ್ತು ಭದ್ರತಾ ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆ ಕೂಡ ಖಾಲಿ ಇರುತ್ತೆ ಜೊತೆಗೆ ಇದರಲ್ಲಿ ನಿರ್ವಾಹಕ ಹುದ್ದೆ ಕೂಡ ಖಾಲಿ ಇರತ್ತೆ ಮತ್ತು ನಿರ್ವಾಹಕ ಗ್ರೇಡ್ ಒನ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತು ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇಲ್ಲಿ ಡೇಟಾ ವಿಶ್ಲೇಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆ ಕೂಡ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಹಿರಿಯ ಒಂದು ಸಹಾಯಕ ಹುದ್ದೆಗಳು ಮತ್ತು ಕಿರಿಯ ಸಹಾಯಕ ಹುದ್ದೆ ಕೂಡ ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಆದಷ್ಟು ಅಭ್ಯರ್ಥಿಗಳು ಹನ್ನೆರಡನೇ ಕಂಪ್ಲೀಟ್ ಆಗಿರಬೇಕು ಇನ್ನು ಬಿ ಎ ಮತ್ತು ಬಿ ಟೆಕ್ ಆದವರು ಕೂಡ ಅರ್ಜಿ ಸಲ್ಲಿಸಬಹುದು ಜೊತೆಗೆ ಸ್ನಾತಕೋತ್ತರ ಪದವಿ ಆದರೂ ಅರ್ಜಿ ಸಲ್ಲಿಸಿ ಜೊತೆಗೆ ಇಲ್ಲಿ ಯಾವುದೇ ಒಂದು ಪದವಿ ಕೂಡ ಕಂಪ್ಲೀಟ್ ಆದರೂ ಕೂಡ ನಡೆಯುತ್ತೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅರ್ಥ ಒಂದು ಶಾಸ್ತ್ರಜ್ಞಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಧಿಕಾರಿ ಹುದ್ದೆಗೆ ಪಿ ಎಚ್ ಡಿ ಪಾಸಾಗಿರಬೇಕಾಗತ್ತೆ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಇದನ್ನು ಹೊರತುಪಡಿಸಿ ಇಲ್ಲಿ ಜೊತೆಗೆ ವಿವಿಧ ಪೋಸ್ಟಿಗೆ ಸಂಬಂಧಪಟ್ಟಂತೆ ವಿವಿಧ ರೀತಿಯಲ್ಲಿ ಶೈಕ್ಷಣಿಕರತೆ ಹೊಂದಿರಬೇಕು ಇನ್ನು ಡಿಪ್ಲೊಮಾ ಕಂಪ್ಲೀಟ್ ಆದರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಇನ್ನು ಎಂ ಬಿ ಮುಗಿಸಿದವರು ಅರ್ಜಿ ಸಲ್ಲಿಸಿ ಇನ್ನು ಕಾನೂನು ಸಲಹೆಗಾರ ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ ಎಲ್ ಬಿ ಪಾಸ್ ಆಗಿರಬೇಕು ಜೊತೆಗೆ ಎಲ್ ಎಲ್ ಎಮ್ ಕೂಡ ಕಂಪ್ಲೀಟ್ ಆಗಿರಬೇಕಾಗುತ್ತೆ ಇಷ್ಟೊಂದು ಶೈಕ್ಷಣಿಕ ರಹತೆ ಹೊಂದಿರಬೇಕು ಆದಷ್ಟು ಆರ್ ಬಿ ಐ ಹುದ್ದೆಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಇನ್ನು ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಕೂಡ ಸಡಿಲಿಕ್ಕೆ ಇರುತ್ತೆ ಅಂತ ಶೈಕ್ಷಣಿಕ ಅರ್ಹತೆ ಎಲ್ಲ ಸಾರಿ ವಯಸ್ಸಿನ ಮಿತಿ ಸಡಿಲಿಕ್ಕೆ ಇರುತ್ತೆ ಆದಷ್ಟು ನೋಡಿ ಸ್ನೇಹಿತರೆ ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ಜೊತೆಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಹತ್ತು ವರ್ಷದ ತನಕ ಸಡಿಲಿಕ್ಕೆ ಅನುವಾಗುತ್ತೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಯಾವುದೊಂದು ಸರ್ಕಾರಿ ಹುದ್ದೆಗೆ ನೀವು ಅರ್ಜಿಯನ್ನು ಅನ್ಕೊಂಡಿದ್ರೆ ಇಲ್ಲಿ ಹದಿನೆಂಟು ವರ್ಷ ಆಗಿರಲೇಬೇಕು ಇದು ಒಂದೇ ಇಲಾಖೆ ಅಲ್ಲ ಬೇರೆ ಬೇರೆ ಇಲಾಖೆಲ್ಲೂ ಕೂಡ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ನೀವು ಇಲ್ಲಿ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ವಯಸ್ಸು ಅಷ್ಟೇ ಬೇರೆ ಬೇರೆ ಹೊಂದೆ ಇಲ್ಲಿ ಗರಿಷ್ಠ ವಯಸ್ಸು ನಲವತ್ತೈದು ವರ್ಷಕ್ಕಿಂತ ಒಳಗಿದ್ದವರು ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಆ ಹುದ್ದೆ ಮತ್ತು ಆ ಇಲಾಖೆ ವತಿಯಿಂದ ಎಷ್ಟು ಅಂತ ನೋಡ್ಕೋಬಹುದು ನೋಡಿಕೊಂಡು ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಮೊದಲಿಗೆ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷ ಇದನ್ನು ಹೊರತುಪಡಿಸಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗೆ ಹತ್ತು ವರ್ಷ ಜೊತೆಗೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿದಲ್ಲಿ ಹದಿಮೂರು ವರ್ಷ ಜೊತೆಗೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಮತ್ತು ಎಸ್ ಟಿ ಕೆರಿಗೆ ಸಂಬಂಧಪಟ್ಟಂತೆ ಹದಿನೈದು ವರ್ಷದ ತನಕ ಸರಿಲಿಕ್ಕೆ ಇನ್ನು ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕ ನೋಡೋದಾದರೆ ಸಿಬ್ಬಂದಿ ಅಭ್ಯರ್ಥಿಗೆ ಯಾವುದೇ ರೀತಿಯ ನಿಮಗೆ ಅರ್ಜಿ ಶುಲ್ಕ ಇರೋದಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗೆ ನೂರು ರೂಪಾಯಿಗೆ ಅರ್ಜಿ ಶುಲ್ಕ ಇರತ್ತೆ ಇದನ್ನು ಹೊರತುಪಡಿಸಿ ಜನರಲ್ ಕಾಸ್ಟ್ದವರು ಒ ಬಿ ಸಿ ಅಭ್ಯರ್ಥಿ ಇ ಡಬ್ಲ್ಯೂ ಎಸ್ ಆರುನೂರು ರೂಪಾಯಿಗೆ ಅರ್ಜಿ ಶುಲ್ಕ ಇರುತ್ತೆ ಇದು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರವಾಗಿ ಪಾವತಿಸಬೇಕು ಡೆಬಿಟ್ ಕಾರ್ಡ್ ಮುಖಾಂತರವಾಗಿ ಅಥವಾ ಕ್ರೆಡಿಟ್ ಕಾರ್ಡ್ ಮುಖಾಂತರಾಗಿ ನಿಮಗೆ ಪಾವತಿಸಲು ಅವಕಾಶ ಇರುತ್ತೆ ಆನ್ಲೈನಲ್ಲಿ ಪಾವತಿಸಲು ಅವಕಾಶ ಇರುತ್ತೆ ಮತ್ತು ಆಫ್ಲೈನಲ್ಲಿ ಪಾವತಿಸಲು ಯಾವುದೇ ರೀತಿಯಾಗಿ ಅವಕಾಶ ಇರೋದಿಲ್ಲ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೊದಲದಾಗಿ ನಿಮಗೆ ಪೂರ್ವವಾಗಿ ಒಂದು ಪರೀಕ್ಷೆ ಇರುತ್ತೆ ಅಂದರೆ ಲಿಖಿತ ಪರೀಕ್ಷೆ ಇರತ್ತೆ ಇದರಲ್ಲಿ ನೀವೇನಾದರೂ ಆದರೆ ಒಂದು ಶಾರ್ಟ್ ಲಿಸ್ಟನ್ನು ತಯಾರು ಮಾಡ್ತಾರೆ ಆದಷ್ಟು ಎಷ್ಟು ಪರ್ಸೆಂಟೇಜ್ ತಗೊಂಡಿರಾ ಮತ್ತು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಷ್ಟು ಅಂಕಗಳು ಪಡೆದಿದ್ದೀರಾ ಮತ್ತು ಯಾವ ರೀತಿಯಾಗಿ ನೀವು ಶೈಕ್ಷಣಿಕ ಅರ್ಹತೆ ಮೇಲೆ ಅರ್ಧ ಮಾರ್ಕ್ಸ್ ತೊಗೊಳ್ತಾರೆ ಮತ್ತು ಇದಕ್ಕೆ ಅರ್ಧ ಮಾರ್ಕ್ಸ್ ತೆಗೆದುಕೊಂಡು ಲಾಸ್ಟಲ್ಲಿ ನಿಮಗೆ ಮೆರಿಟ್ ಪಟ್ಟಿಯನ್ನು ತಯಾರಿಸಿ ಸಂದರ್ಶನ ಮುಖಾಂತರಾಗಿ ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಆದಷ್ಟು ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೀವಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೀವು ಕೊನೆ ತನಕ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡ್ತೀರಾ ಆ ರೀತಿಯಾಗಿ ಆಗಬಾರ್ದು ಅಂದರೆ ಆದಷ್ಟು ನೀವು ಕೊನೆ ತನಕ ನೋಡಿ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಗಳು ಈ ಮೇಲಿರುವ ಹುದ್ದೆಗಳಿಗೆ ನೋಡಿ ಸ್ನೇಹಿತರೆ ಆದಷ್ಟು ರೂಪಾಯಿ ಮೂವತ್ತಾರು ಸಾವಿರದ ಒಂಬತ್ತು ಸಾರಿ ಇದು ವರ್ಷದ ವೇತನ ಸೇನಿ ಆಗಿರತ್ತೆ ಅಂದರೆ ವಾರ್ಷಿಕ ವೇತನ ಸೇನಿ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗೆ ಒಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ವೇತನ ಸೇನಿ ಕೂಡ ನೀಡಲಾಗತ್ತೆ ಇಲ್ಲಿ ತಿಂಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಮಗೆ ವೇತನ ಸೇನೆ ಇರೋದಿಲ್ಲ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಲು ಪ್ರಯತ್ನ ಮಾಡಿ ಇನ್ನು ಪ್ರಮುಖ ದಿನಾಂಕಗಳು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಟೈಮ್ ಇರತ್ತೆ ಇನ್ನು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಇದು ಆದಷ್ಟು ಪ್ರಾರಂಭ ದಿನಾಂಕ ಆದರೆ ಕೊನೆಯ ದಿನಾಂಕ ಇಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಮತ್ತು ಪ್ರಾರಂಭ ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಟೈಮ್ ಇರತ್ತೆ ಇಷ್ಟು ಒಳಗ ನೀವು ಎಲ್ಲ ಅಭ್ಯರ್ಥಿಗಳು ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ನಾ ಹೇಳೋ ಒಂದು ವಿಳಾಸಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಖಾಲಿ ಇರೋ ಸಂಸ್ಥೆ ಹೆಸರು ಸಂಪೂರ್ಣ ನಮ್ಮ ಭಾರತೀಯ ಒಂದು ರಿಸರ್ಚ್ ಬ್ಯಾಂಕ್ ಆಫ್ ಇಂಡಿಯಾದಕ್ಕೆ ಸಂಬಂಧಪಟ್ಟಂತೆ ಖಾಲಿ ಇರತ್ತೆ ಅಂದ್ರೆ ಆರ್ ಬಿ ಐ ಬ್ಯಾಂಕ್ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಒಟ್ಟು ಖಾಲಿ ಇರೋ ಪೋಸ್ಟ್ಗಳು ಅರವತ್ತಾರು ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ನೀವು ಏನಾದರೂ ಆಯ್ಕೆ ಆಗಬೇಕಂದ್ರೆ ಅಖಿಲ ಭಾರತ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸ್ತಾರೆ ಟೋಟಲ್ ಖಾಲಿ ಇರೋ ಹುದ್ದೆಗಳು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಇಲ್ಲಿ ಖಾಲಿ ಇರೋ ಹುದ್ದೆ ಅಂದ್ರೆ ಸೆಕ್ಯೂರಿಟಿ ಹುದ್ದೆಗೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ನೋಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಇವುಗಳಿಗೆ ಸಂಬಂಧಪಟ್ಟಂತೆ ಬೇಕಾಗುವ ದಾಖಲಾತಿಗಳು ಮೊದಲದ ನಿಮಗೆ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ನಾ ಬೇಕಾಗುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಸಿಗ್ನೇಚರ್ ಬೇಕು ಟೆಂತ್ನಲ್ಲಿ ಯಾವ ರೀತಿಯಾಗಿ ಮಾಡಿದಾರಲ್ಲ ಅದೇ ರೀತಿಯಾಗಿ ಸಿಗ್ನೇಚರ್ ಬೇಕಾಗುತ್ತೆ ಜೊತೆಗೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಮೊಬೈಲ್ ನಂಬರ್ ತುಂಬ ಆಗಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇನ್ನು ನಿವಾಸದ ಪ್ರಮಾಣಪತ್ರ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರಂಗೆ ಗೊತ್ತಾಗಬೇಕಲ್ಲ ಜೊತೆಗೆ ಅದನ್ನು ಹೊರತುಪಡಿಸಿ ಜಾತಿ ಪ್ರಮಾಣಪತ್ರ ತುಂಬ ಆಗಿರುತ್ತೆ ಜಾತಿ ಪ್ರಮಾಣಪತ್ರ ಅಂದರೆ ನಿಮ್ಮ ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡೋ ಸಾಧ್ಯತೆ ಇರುತ್ತೆ ಏನ ಆದಾಯ ಪ್ರಮಾಣಪತ್ರ ಇದ್ದರೆ ಇರುತ್ತೆ ಇರಲೇ ನಡುತ್ತೆ ಕಂಪಲ್ಸರಿ ಅಂತ ಏನಿರೋದಲ್ಲ ಇಲ್ಲಿ ಕಂಪಲ್ಸರಿ ಬೇಕಾಗಿರೋದು ಜಾತಿ ಪ್ರಮಾಣ ಪತ್ರ ಇನ್ನು ಶೈಕ್ಷಣಿಕ ಅಂಕಪಟ್ಟಿಗಳು ನೀವು ಹತ್ರ ಮೇಲೆ ಅರ್ಜಿ ಸಲ್ಲಿಸ್ತೀರಲ್ಲ ಆ ಒಂದು ಮಾರ್ಕ್ ಶೀಟ್ ಬೇಕಾಗುತ್ತೆ ಒರಿಜಿನಲ್ ಮಾರ್ಕ್ ಶೀಟ್ ಜೊತೆಗೆ ಶೈಕ್ಷಣಿಕ ಅಂಕಪಟ್ಟಿಗಳು ಇಲ್ಲಿ ಕೊನೆಯಲ್ಲಿ ನೋಡಿ ಸ್ನೇಹಿತರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದ್ದರೆ ಇರುತ್ತೆ ಇರಲೇ ನೋಡುತ್ತೆ ಕಂಪಲ್ಸರಿ ಅಂತ ಏನು ಇರೋದಿಲ್ಲ ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಕಂಪಲ್ಸರಿ ನಿಮ್ಮದೇ ಆದಂಥ ಆಧಾರ್ ಕಾರ್ಡ್ ಎಲ್ಲರದು ಇದ್ದೇ ಇರತ್ತೆ ಏನು ಇರೋದಿಲ್ಲ ಅಂತಲ್ಲ ಇನ್ನು ಇದರ ಜೊತೆಗೆ ಐ ಡಿ ಪ್ರೊಫೈಲ್ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದವರು ಸಂಪೂರ್ಣಗೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐಡಿದನ್ನು ಲಾಗಿನ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೋರ್ಸ್ ಅನ್ಸಿರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಯುಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕನ್ನು ಕೂಡುದನ್ನು ಹೋಗಬೇಡಿ